ಸಂವಿಧಾನದ 370 ನಿಧಿಯನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದ್ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಜಮ್ಮು ಕಾಶ್ಮೀರ ಸ್ವತಂತ್ರ ಪೂರ್ವದಿಂದಲೇ ಭಾರತದಲ್ಲಿ ಇದ್ದರೂ ಸಂಪೂರ್ಣ ಭಾರತವಾಗುವುದಕ್ಕೆ ತಡೆಗೊಡೆಯಾಗಿದ್ದ 370 ಅನುಚ್ಛೇದವನ್ನು ರದ್ದುಪಡಿಸುವ ಮೂಲಕ ರಾಜ್ಯಕ್ಕೆ ನೀಡಲಾಗುತ್ತಿದ್ದ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಸೋಮವಾರ ತೆಗೆದುಹಾಕಿದೆ. ಇದರ ಸವಿನೆನಪಿಗಾಗಿ ಬಾಗಲಕೋಟೆಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಿಸಿದರು. ಇದೇ ವೇಳೆ ಬಾಗಲಕೋಟೆ ಶಾಸಕ ಡಾಕ್ಟರ್ ವೀರಣ್ಣಚಂದ್ರ ತಿಮ್ಮಟ್ಟ ಅವರು ಮಾತನಾಡಿದರು. ಇವತ್ತು ಜನತಾ ಪಾರ್ಟಿ, ಅವತ್ತಿನ ಜನಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವತ್ತು ಕಾಮನ್ ಸಿವಿಲ್ ಕೋಡ್ ಇರಬೇಕು, ಆರ್ಟಿಕಲ್ 370 ರದ್ದಾಗಬೇಕು, ರಾಮ ಮಂದಿರ ಕಟ್ಟಬೇಕು. ಮೊನ್ನೆ ರಾಮ ಮಂದಿರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿತು, ಖಲೀಫುಲ್ಲಾ, ರವಿಶಂಕರ್ ಗುರುಜಿಯವರು ಹಾಗೂ ಇನ್ನೊಬ್ರು ಮೂರು ಜನರದ ಕಮಿಟಿ ಮಾಡಿತು. ಆ ಕಮಿಟಿ ಅವ್ರು ಹೇಳಿದ್ರು ಇದು ನಮಗೆ ನಿಗಮಾಯಿಸಲಾಗುವುದಿಲ್ಲ, ಸುಪ್ರೀಂ ಕೋರ್ಟ್ನವರೇ ಇದನ್ನು ತೀರ್ಮಾನ ಕೊಡಬೇಕು. ನಾಳೆಯಿಂದ ಅದು ದಿನನಿತ್ಯ ಸುಪ್ರೀಂ ಕೋರ್ಟಿನ ಅದರದ್ದು ಕೂಡ ಒಂದು ಐತಿಹಾಸಿಕ ನಿರ್ಣಯ ಬರುವಂಥದ್ದನ್ನು ನಾವು ನೀವೆಲ್ಲ ನೋಡೋರಿದ್ದೀವಿ. ಆದರೆ ಇವತ್ತಿನ ದಿನ ಯಾವ ಜಮ್ಮು ಮತ್ತು ಕಾಶ್ಮೀರ ಕಿತ್ತು ಹೇಳಿದ್ರು, ಕಾಶ್ಮೀರವನ್ನು ತುಂಡು ಮಾಡಿ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಅದು ಕೂಡ ಕೇಂದ್ರಾಡಳಿತ ಪ್ರದೇಶನ, ಅದರಲ್ಲಿ ವಿಧಾನಸಭಾ ಇರ್ತದ. ಈಗ ದಿಲ್ಲಿ ಹೆಂಗದ, ದಿಲ್ಲಿ ಟೈಪ್ ಎಲ್ಲ ಗವರ್ನರ್ ಹೆಚ್ಚು ಅಧಿಕಾರ ಇರ್ತದ, ಅಲ್ಲಿ ಚುನಾಯಿತ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇರುವುದಿಲ್ಲ. ಲಡಾಖ್ ಪ್ರದೇಶಕ್ಕೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರ, ಅಲ್ಲಿಗೆ ಒಬ್ರು, ಅಲ್ಲಿ ವಿಧಾನಸಭಾನೇ ಇರುವುದಿಲ್ಲ. ಇದೊಂದು ಐತಿಹಾಸಿಕ ನಿರ್ಧಾರ. 370-35A ಯಾರು ಕಾಶ್ಮೀರದವ್ರು ಅಲ್ಲಿ ಹೋಗಿ, ಕಾಶ್ಮೀರಕ್ಕೆ ನಾವು ಹೋಗಿ ಇರುವಂಗಿಲ್ಲ, ಅಲ್ಲಿ ಒಂದು ಏನು ಜಾಗ ತಗೊಳ್ಳೋಂಗಿಲ್ಲ, ಅಲ್ಲಿ ಏನು ಕಾನೂನು, ಅಲ್ಲಿ ಹೆಣ್ಮಗಳನ್ನ ಯಾರಾದರೂ ಬೇರೆ ಪ್ರದೇಶಕ್ಕೆ ಕೊಟ್ಟರೆ ಹಾಕಿ ಆ ಕಾಶ್ಮೀರದ ಹಕ್ಕನ್ನು ಕಳ್ಕೊಂಡು ಹೋಗುವಂಥದ್ದು. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಹಿತವನ್ನು ಏನು ಬಲಿ ಕೊಟ್ಟಿದ್ರು, ಇವತ್ತು ಅದನ್ನು ಸರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ